ಬೆಂಗಳೂರು ಚೆನ್ನೈ ಕಾರಿಡಾರ್ ಎಕ್ಸ್ಪ್ರೆಸ್ ಹೈವೇ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಆದರೆ ಮಳೆಗಾಲದಲ್ಲಿ ಫ್ಲೈಓವರ್ ಪಕ್ಕದಲ್ಲಿ ಮಣ್ಣು ಕುಸಿದು ನೀರು ರೈತರ ತೋಟಗಳಿಗೆ ನುಗ್ಗುತ್ತಿದೆ. ಕಾಮಗಾರಿ ಧೂಳಿನಿಂದಲೂ ಬೆಳೆ ನಾಶ ಆಗ್ತಿದೆ. ಏನಿದು ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಇದು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಕಾಮಗಾರಿ. ಈಗಾಗಲೇ ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿದೆ. ಕೋಲಾರ ಜಿಲ್ಲೆಯ ಮಾಲೂರು ಗಡಿಯಿಂದ ಕೆಜಿಎಫ್ ತಾಲೂಕಿನ ಗಡಿಯವರೆಗೂ ರಸ್ತೆ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಆದರೆ ರಾಜ್ಯ ಹೆದ್ದಾರಿಗಳ ಮೇಲ್ಭಾಗದಲ್ಲಿ ನಿರ್ಮಾಣ ಮಾಡಿರುವ ಫ್ಲೈಓವರ್ನ ಎರಡೂ ಬದಿಯಲ್ಲೂ ರೈತರ ತೋಟಗಳಿಗೆ ಮಳೆ ನೀರು ನುಗ್ಗುವ ಅವ್ಯವಸ್ಥೆಗೆ ಬ್ರೇಕ್ ಹಾಕುವಲ್ಲಿ ಗುತ್ತಿಗೆದಾರರು ವಿಫಲವಾಗಿದ್ದಾರೆ. ಮಾಲೂರು ತಾಲೂಕಿನ ಟೇಕಲ್ ಮಾರ್ಗದ ಲಕ್ಷ್ಮೀಸಾಗರ ಗ್ರಾಮದ ಬಳಿ ಫ್ಲೈಓವರ್ ನಿರ್ಮಾಣಗೊಂಡಿದ್ದು, ಫ್ಲೈಓವರ್ನಿಂದ ಎರಡು ಬದಿಯಲ್ಲೂ ಕೆಳಕ್ಕೆ ನೀರು ಹರಿದು ಹೋಗಲು ಮೋರಿ ನಿರ್ಮಿಸಲಾಗಿದೆ. ಆದರೆ ನೀರು ಹೆದ್ದಾರಿ ಕಾಲುವೆಗೆ ಹರಿಯುವ ಕಾಲುವೆಗಳನ್ನೇ ನಿರ್ಮಿಸಿಲ್ಲ. ಹೀಗಾಗಿ ನೀರು ರೈತರ ತೋಟಗಳಿಗೆ ನುಗ್ಗುತ್ತಾ ಇದೆ. ಕಾಂಪೌಂಡ್ ಹಾಕ್ತೀವಿ, ಕಾಲುವೆ ತೆಗಿತೀವಿ, ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದೆ. ಯಾವುದೂ ಮಾಡಿಲ್ಲ. ಅಲ್ಲಿ ಬ್ಲಾಸ್ಟ್ ಮಾಡಿದ ಬಂಡೆಗಳು ಜಮೀನಲ್ಲಿ ಬಿದ್ದಿದ್ರು, ಅದನ್ನು ತೆಗೆದಿಲ್ಲ. ರೇಷ್ಮೆ ಬೆಳೆಗಳು ಹಾಳಾಗೋದನ್ನು ಅದಕ್ಕೂ ಪರಿಹಾರ ಕೊಟ್ಟಿಲ್ಲ. ಎಲ್ಲ ಈಗ ಮುಂದೆ ಲೈಫ್ ಲಾಂಗು ಜಮೀನುಗಳು ಇರೋ ತನಕ, ನಾವಿರೋ ತನಕ ಎಲ್ಲ ತೊಂದರೆ ಮಾಡಿ ಇಟ್ಟು ಹೋಗಿದ್ದಾರೆ. ಮಳೆ ಬಿದ್ದಾಗೆಲ್ಲ ನೇರವಾಗಿ ಜಮೀನಿಗೆ ಬರುತ್ತೆ. ಡ್ರೈನೇ ಮಾಡಿಲ್ಲ, ಕಾಲುವೆ ಮಾಡಿಲ್ಲ. ಮಾಮೂಲಿ ಇರೋ ರಾಜಕಾಲುವೆಗಳೇ ಮುಚ್ಚಾಕವರೆ. ಇನ್ನು ಬಂಗಾರಪೇಟೆಯ ಸೂಲಿಕುಂಟೆ ಗ್ರಾಮದ ಫ್ಲೈಓವರ್ ಬಳಿಯು ಮಳೆಯಿಂದಾಗಿ ಮಣ್ಣು ಕುಸಿತಗೊಂಡು ಕಾಂಕ್ರೀಟ್ ಮೋರಿಯೇ ಕುಸಿಯುವ ಹಂತಕ್ಕೆ ಬಂದಿದೆ. ಮಳೆಯಾದರೆ ನೀರು ರಸ್ತೆಯ ಮೇಲೆ ಹರಿತಾ ಇದೆ. ಕಾಮಗಾರಿಯ ಧೂಳಿನಿಂದ ರೈತರ ಬೆಳೆಗಳು ನಾಶವಾಗ್ತಿದೆ. ಈ ಬಗ್ಗೆ 70 ರೈತರು ದೂರು ನೀಡಿದ್ದು, ಪರಿಹಾರಕ್ಕೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಸೂಚನೆ ಕೊಟ್ಟಿದ್ದಾರೆ. ಸ್ಪೆಷಲ್ ಲ್ಯಾಂಡ್ ಅಕ್ವಿಜಿಷನ್ ಡಿಪಾರ್ಟ್ಮೆಂಟ್ ಏನು ಡಿಸಿ ಆಫೀಸಲ್ಲಿದೆಯೋ ಅದಕ್ಕೆ ನಾವೊಂದು ರಿಪೋರ್ಟ್ ಕೊಟ್ಟಾಗ ಸಿರಿಕಲ್ಚರ್ ಆಫೀಸ್ ಕಡೆಯಿಂದ ರಿಪೋರ್ಟ್ ಮಾಡಿಸ್ಕೊಂಡು ರೈತರದಿಷ್ಟು ನಷ್ಟ ಆಗಿದೆ ಇಷ್ಟು ವರ್ಷಗಳಿಂದ ಅಂತ ಹೇಳಿ ರಿಪೋರ್ಟ್ ಮಾಡ್ಕೊಂಡು ಅಲ್ಲಿ ಕೊಟ್ಟಾಗ ಆ ಮೇಡಮ್ ಸಹ ನಾವು ಕೈ ತೊಳ್ಕೊಳ್ಳೋಂಥದ್ದು ಏನು ಅಲ್ಗೋಗ್ರಿ ಇಲ್ಗೋಗ್ರಿ ಅಂತ ಹೇಳಿ ಹೇಳಿ ಸಬೂಬುಗಳಲ್ಲಿ ಕೈ ತೊಳ್ಕೊತಿದ್ದಾರೆ. ಇದರಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ. ಜೊತೆಗೆ ಈಗ ರೋಡು ಪೂರ್ತಿ ಕಂಪ್ಲೀಟ್ ಆಗಿರೋಂಥದ್ರಿಂದ ರೋಡ್ ಮೇಲೆ ನೀರು ಪೂರ್ತಿ ನಮ್ಮ ಮನೆಗಳಿಗೆ ಮತ್ತು ತೋಟದ ಮೇಲೆ ಬರ್ತಿದೆ. ಒಟ್ಟಿನಲ್ಲಿ ಫ್ಲೈಓವರ್ ಬದಿಯಲ್ಲಿ ನಿರ್ಮಾಣ ಮಾಡಿರುವ ಮೋರಿಗಳು ಅವೈಜ್ಞಾನಿಕವಾಗಿದ್ದು, ಕೆಲವೆಡೆ ಕಾಮಗಾರಿಯನ್ನ ಅರ್ಧಕ್ಕೆ ಹಾಗೆಯೇ ಬಿಟ್ಟಿದ್ದಾರೆ. ಇದರಿಂದ ರೈತರ ತೋಟಗಳಿಗೆ ನೀರು ನುಗ್ಗಿ ತರಕಾರಿ ಬೆಳೆಗಳು ನಾಶವಾಗಿದೆ. ಪರಿಹಾರ ನೀಡುವಲ್ಲಿಯೂ ಗುತ್ತಿಗೆದಾರರು ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ರಘುರಾಜ್, ನ್ಯೂಸ್ 18, ಕೋಲಾರ. ಕೃಷಿ ಕಾಯಕದಲ್ಲಿ ತೊಡಗಿರುವ ಅದೆಷ್ಟೋ ರೈತರು ಒಕ್ಕಲುತನದಿಂದ ಕೈ ಸುಟ್ಕೊಂಡಿದ್ದಾರೆ. ಕೃಷಿಯಿಂದ ಬರುವ ಆದಾಯಕ್ಕಿಂತ ಆಗುವ ಸಾಲವೇ ಹೆಚ್ಚಾಗುತ್ತೆ ಅಂತ ಸಿಟಿ ಕಡೆ ಬರ್ತಿದ್ದಾರೆ. ಆದರೆ ಇಲ್ಲೊಬ್ಬ ರೈತ ಕೃಷಿಯಲ್ಲಿ ಖುಷಿ ಕಂಡುಕೊಂಡಿದ್ದಾರೆ. ಗುಲಾಬಿ ಹೂವಿನ ಬೇಸಾಯದ ಜೊತೆಗೆ ಸಮಗ್ರ ಕೃಷಿ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಏನಿದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡ್ಕೊಂಡು ಬನ್ನಿ. ಗುಲಾಬಿ ತೋಟದ ತುಂಬೆಲ್ಲ ಕೆಂಪು ಬಣ್ಣದ ವಯ್ಯಾರ, ಹಚ್ಚ ಹಸಿರಿನ ಗಿಡಗಳಲ್ಲಿ ನಳನಳಿಸುತ್ತಿರುವ ಕೆಂಪು ಗುಲಾಬಿ, ಅಬ್ಬಾ ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕೆಂಬ ಖುಷಿ. ಅಷ್ಟಕ್ಕೂ ಈ ಸೌಂದರ್ಯ ಕಂಡು ಬಂದಿದ್ದು ಬೀದರ್ನಲ್ಲಿ. ಈ ತೋಟಕ್ಕೆ ಕಾಲಿಟ್ರೆ ಸಾಕು, ಕೆಂಪು ಬಣ್ಣದ ಗುಲಾಬಿ ಹೂಗಳು ನಿಮ್ಮನ್ನ ಸ್ವಾಗತಿಸುತ್ತವೆ. ಹಚ್ಚ ಹಸಿರಿನ ಗಿಡಗಳಲ್ಲಿ ನಳನಳಿಸುವ ಗುಲಾಬಿಗಳು ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತವೆ. ಇಂಥದ್ದೊಂದು ಯಶೋಗಾಥೆಯನ್ನ ಸಾಧಿಸಿದ ರೈತನ ಹೆಸರು ವಿನೋದ್ ಕುಮಾರ್ ಮುತ್ತಣ್ಣ. ಹುಮನಾಬಾದ್ ತಾಲೂಕಿನ ಸಿಂದಬಂದಗಿ ಗ್ರಾಮದವರು. ಬಿ ಫಾರ್ಮಸಿ ವ್ಯಾಸಂಗ ಮಾಡಿರುವ ವಿನೋದ್ ಕುಮಾರ್ ಉದ್ಯೋಗ ಬಿಟ್ಟು ಕೃಷಿ ಕಡೆಗೆ ಒಲವು ತೋರಿಸಿ ಸಾಧನೆ ಮಾಡಿದ್ದಾರೆ. ಸಮಗ್ರ ಕೃಷಿಯಾಗಿ ಮಾಡ್ತಾ ಇದ್ದೀನಿ ಸರ್. ನನ್ನ ಹತ್ರ ನಾವು ಎಲ್ಲ ಥರದ ಬೆಳೆ ಬೆಳಿತೀನಿ ಸರ್. ಗುಲಾಬು ಬೆಳಿತೀನಿ, ಸುಗಂಧರಾಜ, ಮಲ್ಲಿಗೆ ಹೂವು, ಕಬ್ಬು, ಹತ್ತಿ, ಉದ್ದು, ಹೆಸರು, ಮತ್ತು ನನ್ನ ಹತ್ರ ಕುರಿ ಸಾಕಾಣಿಕೆ ಮಾಡಿದ್ದೀನಿ, ಹೈನುಗಾರಿಕೆ ಮಾಡಿದ್ದೀನಿ ಸರ್. 25 ಎಕರೆ ಜಮೀನಿನಲ್ಲಿ ಮಿಶ್ರ ಬೇಸಾಯ ಮಾಡಿರುವ ವಿನೋದ್ ಕಬ್ಬು, ಹೈನುಗಾರಿಕೆ, ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಉತ್ತಮ ಆದಾಯವನ್ನು ಪಡೆಯುತ್ತಿದ್ದಾರೆ. ಕೃಷಿಯಲ್ಲಿಯೇ ಸ್ವಾವಲಂಬಿ ಮತ್ತು ಸ್ವಾಭಿಮಾನದ ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಗುಲಾಬಿ ಹೂಗಳಿಂದಲೇ ಪ್ರತಿ ತಿಂಗಳು 20-25 ಸಾವಿರ ಆದಾಯವನ್ನ ಪಡೆಯುತ್ತಿದ್ದಾರೆ. ಪ್ರತಿನಿತ್ಯ 15 ಕೆಜಿ ಗುಲಾಬಿ ಕಟಾವು ಮಾಡ್ತಿದ್ದಾರೆ. ಸರ್, ನಾನು ಗುಲಾಬಿ 1/2 ಎಕರೆಯಲ್ಲಿ ಬೆಳೆದಿದ್ದೀನಿ ಸರ್. ಈಗ ನನಗೆ ಡೈಲಿ 15-20 ಕೆಜಿ ಬರ್ತಾ ಇದೆ ಸರ್. ನಾವು ಮಾರ್ಕೆಟ್ಲಿಂದ ಕೊಡೋದು 100 ರೂಪೀಸ್ ಪರ್ ಕೆಜಿ ಕೊಡ್ತಾ ಇದ್ದೀನಿ ಸರ್. ನನಗೆ ಡೈಲಿ ಒಂದು
ಈಗ ಅದು ಮೇಂಟೆನೆನ್ಸ್ ಅದು ಖರ್ಚೆ ತೆಗೆದು ತಿಂಗಳಿಗೆ ಇಲ್ಲಂದ್ರೂ 25,000 ಫಾಯ್ದಾ ಬರ್ತಾ ಇದೆ ಸರ್. ಒಟ್ಟಲ್ಲಿ ಕೈಯಲ್ಲಿದ್ದ ಉದ್ಯೋಗ ಬಿಟ್ಟು ಕೃಷಿಗೆ ಇಳಿದ ವಿನೋದ್ಗೆ ಭೂಮಿ ತಾಯಿ ಸಾಥ್ ಕೊಟ್ಟಿದ್ದಾಳೆ. ಗುಲಾಬಿ ಜೊತೆ ವಿವಿಧ ಕೃಷಿ ಚಟುವಟಿಕೆಯನ್ನ ಮಾಡ್ತಿರುವ ವಿನೋದ್ ಸೈ ಎನಿಸಿಕೊಂಡಿದ್ದಾರೆ. ದುರಗಪ್ಪ ಹೊಸಮನಿ, News 18, ಬೀದರ್. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.